ಬೇಸತ್ತು ಈ ಒಂದು ಫಲಿತಾಂಶ ಬಂದಿದೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿದೆ 13 ರಿಂದ 18 ಸಿದ್ದರಾಮಯ್ಯ ಮಾಡಿದಂತ ಕಾರ್ಯಕ್ರಮ ಕಾಂಗ್ರೆಸ್ ಬಗ್ಗೆ ಇರತಕ್ಕಂತ ವಿಶ್ವಾಸ ಪ್ರೀತಿ ಜನ ಇವತ್ತು 136 ಜನ ಗೆಲ್ಸಿದ್ದಾರೆ ಅದನ್ನ ನಾವು ಕೇಳ್ತೀವಿ ಆಕಸ್ಮಿಕವಾಗಿ ವಾತಾವರಣ ಏನಾದ್ರೂ ಆಗಿ ನಮ್ಮ ಹತ್ರ ಶಾಸಕರು ಆ ತರದ ಯಾರು ಶಾಸಕರು ಇಲ್ಲ ಇವರೇನು ಬಂದು ಪ್ರಯತ್ನ ಮಾಡಿದ್ರೆ ಜೈತ್ ಪಡೆಯೋದ್ರಿಂದ ಒಂದು ಏನು ಕಾರ್ಯ ನಾನು ಚಿಕ್ಕವನಿದ್ದೀನಿ ಅದೇ ಹೇಳೋದು ಚೆನ್ನಾಗಿರಲ್ಲ ಆ ತರ ಆಗುತ್ತೆ ಮಾಡಲಿ ರಾಜಕಾರಣ ಪಾರ್ಲಿಮೆಂಟ್ ಚುನಾವಣೆ ಇದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೇರವಾಗಿ ಫೇಸ್ ಮಾಡೋಕೆ ಆಗದಲ್ಲ ಇವತ್ತು ಬಿಜೆಪಿ ಜೊತೆ ಸರಿ ಅವರು ಸರ್ಕಾರ ತೆಗಿತೀವಿ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮೀನಿಂಗ್ಲೆಸ್ ಅಲ್ಲ ಸರಿ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೀತಾ ಇದೆ ಈಗ ಒಂದು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಜೆಡಿಎಸ್ ನ ಸಾಕಷ್ಟು ಶಾಸಕರು ಬರ್ತಾರೆ ಅಂತ ಒಂದು ಮಾಹಿತಿ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಈ ಅಲೈನ್ಸ್ ಇದೆಯಲ್ಲ ಅಲೈನ್ಸ್ ಅವರಿಗೆ ಇಷ್ಟ ಬಿಜೆಪಿ ಗೆ ಜೆಡಿಎಸ್ ಜೊತೆ ಹೋಗಿರೋದು ಅಲೈನ್ಸ್ ಇಷ್ಟ ಜೆಡಿಎಸ್ ಗೆ ಬಿಜೆಪಿ ಜೊತೆ ಹೋಗಿರೋದು ಅಲೈನ್ಸ್ ಇಷ್ಟ ಹಾಗಾಗಿ ಕೆಲವರೆಲ್ಲ ಅಸ್ಮಾದಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಷಿ ಸಿದ್ಧಾಂತಕ್ಕೆ ಅವರು ಭದ್ರಾಗಿ ಬರ್ತೀವಿ ಅಂತ ಅಂದಾಗ ಯಾವ ಜಿಲ್ಲೆಲ್ಲಾದ್ರೂ ಕರ್ಕೊಳ್ಳೋದಕ್ಕೆ ನಾವು ತಯಾರಿಗಿದ್ದೇವೆ ಸಂಘಟನೆ ವಿಚಾರದಲ್ಲಿ ಅಂದ್ರೆ ನಾವ್ಯಾರನ್ನು ಆಪರೇಷನ್ ಕಮಲ ಮಾಡ್ತಾರೆ ಅದ್ರ ಅವಶ್ಯಕತೆ ನಮ್ಮೂ ಸಂಪರ್ಕಿಸ್ತಿದ್ದೇವೆ ಅಂತ ಅವರಾಗಿ ಅವರು ಸಂಪರ್ಕ ನಮ್ಮ ಯಾವ್ದಾರ ಸ್ನೇಹಿತರ ಮೂಲಕ ನಮ್ಮ ಲೀಡರ್ಗಳ ಮೂಲಕ ಬಂದಾಗ ನಮ್ಮ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳಾಗಿ ನಾವುಗಳಾಗಿ ಮಾತಾಡ್ತೀವಿ ನಾವನ್ನ ಯಾರನ್ನು ಅವ್ರಿಗೆ ತೊಂದರೆ ಕೊಟ್ಟು ಬರಬೇಕು ನಮ್ಗೇನ್ ಅವಶ್ಯಕತೆ ಇದೆ 136 ಜನ ಇದ್ದಾರೆ ಸರ್ಕಾರನ ನಾವು ಏನಾದ್ರು ಬಹಳ ಒಂದೋ ಎರಡೋ ಹೆಚ್ಚು ಕಡಿಮೆ ಇದ್ರೆ ಇದೆಲ್ಲ ಮಾಡಬೇಕು ಅದೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ ಬಟ್ ಯಾರು ಬಂದ್ರು ಸ್ವಾಗತ ಸರ್ ಬಟ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಮ್ಮ ಜೊತೆ ಸಹ ಕಾಂಗ್ರೆಸ್ ಶಾಸಕರು ಮತ್ತೆ ಮಾಜಿ ಸಚಿವರು ಕೈದಿದ್ದಾರೆ ಅಂತ ಈಗ ಅವ್ರು ಹಂಗ ಹೇಳ್ಬಿಟ್ಟಿದ್ರೆ ಅವ್ರ ರಾಜಕಾರಣನೇ ಇಲ್ಲ ಅವ್ರು ಏನಾದ್ರು ಈಗ ಬಿಜೆಪಿ ಜೊತೆ ಹಾಕೊಂಡ್ರು ನಮ್ಮ ರಾಜ್ಯದ ಹಿತ ಕಾವೇರಿನ ಹೋಗಿ ಏನಾದ್ರು ಪ್ರಧಾನಮಂತ್ರಿ ಹತ್ರ ಹೋಗಿ ಕಾವೇರಿ ವಿಚಾರದಲ್ಲಿ ಇವತ್ತು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಕೇಳ್ಕೊಂಡ್ರ ಸೊ ಅವರು ಪಕ್ಷದ ಶಾಸಕರು ಮುಖಂಡರುಗಳು ಬಿಟ್ಟೋಗ್ತಾವ್ರೆ ಅನ್ನೋ ಭಯದಿಂದ ಸೊ ಇವತ್ತು ಏಕಾಂಗಿಯಾಗಿ ಜನತಾದಳ ಸಸ್ಟೈನ್ ಆಗಲ್ಲ ಅಂತೇಳಿ ಇವತ್ತು ಬಿಜೆಪಿ ಜೊತೆ ಸೇರ್ಕೊತಾ ಇದಾರೆ ಬಿಜೆಪಿನೂ ಭವಿಷ್ಯ ಈ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಜೆಡಿಎಸ್ ಅನ್ನು ಸೇರ್ಸ್ಕೊತಾ ಇದೆ ಬಟ್ ಆದ್ರೆ ಸೊ ಕಾಂಗ್ರೆಸ್ನವ್ರು ಯಾಕೆ ಅವ್ರ ಹತ್ರ ಹೋಗ್ತಾರೆ ಯಾವ್ದಾರ ಒಂದು ಹೆಸರು ಹೇಳಕ್ ಹೇಳಿ ಅಥವಾ ಎಲ್ಲ ಕಾಲ ಬಂದಾಗ ಗೊತ್ತಾಗತ್ತೆ